Namaste friends, welcome to my channel. ಇವತ್ತು ನಾವು ಅಕ್ಕಿ ಹಿಟ್ಟಲ್ಲಿ ಮೆದು ವಡ ಅಥವಾ ತೂತು ವಡನ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬರೋಣ. ಇದಕ್ಕೆ ಉದ್ದಿನ ಬೇಳೆ ಎಲ್ಲ ನೆನೆ ಹಾಕಬೇಕಾಗಿಲ್ಲ. ನೋಡಿ, ನಾನು ಹೇಳ್ಕೊಡ್ತಾ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋದು. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅದೇ ಥರ 1 ಕಪ್ ಮೊಸರು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಪ್ಪಲ್ಲಿ 1 ಕಪ್ ನೀರು ಹಾಕೋತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಗಂಟಿಲ್ದಂಗೆ. ಸೊ ವಿಸ್ಕರ್ ಸಹಾಯದಿಂದ ನೋಡಿ ಈ ಥರ ಕಲಸ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ನು ಸ್ವಲ್ಪ ನೀರು ಬೇಕನ್ನಿಸಿದ್ರೆ ಹಾಕ್ಕೋಬೋದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ಈಗ ಮಿಕ್ಸ್ ಆಗಿದೆ. ಸೊ ಉದ್ದಿನ ವಡೆಗೆ ಏನೇನು ಹಾಕೋತೀವಿ ಅದೇ ಹಾಕ್ಕೊಳ್ಳೋದು. ಉದ್ದಿನ ಬೇಳೆ ಇರೋದಿಲ್ಲ, ಅಷ್ಟೇ ಅಕ್ಕಿ ಹಿಟ್ಟು ಯೂಸ್ ಮಾಡಿರ್ತೀವಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಉದ್ದಿನ ವಡೆಗೆ ಏನೇನು ಹಾಕೋತೀವಿ ಅದೇನೇ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ತೆಂಗಿನಕಾಯಿ ಚೂರು, ಮತ್ತು ಮೆಣಸಿನಕಾಯಿ, ಮತ್ತು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮತ್ತೆ ವಿಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಕಲಸ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕಲಸಿದ್ದಾಗಿದೆ. ಈಗ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸ್ಟೌವ್ ಹಚ್ತಾ ಇದ್ದೀನಿ, ಪ್ಯಾನ್ನ ಸ್ಟೌವ್ ಮೇಲೆ ಇಟ್ಬಿಟ್ಟು. ನೋಡಿ ಈಗ ಚೆನ್ನಾಗಿ ವಿಸ್ಕ್ ಮಾಡ್ಕೊತ ಬೇಯಿಸ್ಕೋಬೇಕಾಗತ್ತೆ. ಹಾಗೆಯೇ ಅದೆಲ್ಲ ಬೆಂದಿಟ್ಟು ಸ್ವಲ್ಪ ಹೊತ್ತಿಗೆ ಒಂದು ಮುದ್ದೆ ಥರ ಆಗುತ್ತೆ. ಸೊ ಗಂಜಿ ಥರ ಆಗಿಬಿಟ್ಟು ಒಂದು ಮುದ್ದೆ ಥರ ಆಗುತ್ತೆ, ಅಲ್ಲಿವರೆಗೂ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಆರ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೀಟಾಗಿ ಬೆಂದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಂದರೆ ಗಟ್ಟಿ ಅನಿಸ್ಬಿಡತ್ತೆ, ಇಲ್ಲ ತೇಳು ಆಗಿಬಿಡತ್ತೆ. ಸೊ ನಾವು ಮುದ್ದೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಸೊ ನೋಡಿ ಈಗ ಆಗ್ತಾ ಇದೆ, ಮಾಡ್ತಾ ಇದ್ದೀನಿ. ನೋಡಿ ಇದೇ ಥರನೇ ಕೈ ಆಡ್ತಾ ಇರಬೇಕು, ಇಲ್ಲ ತಳ ಹಿಡಿದ್ಬಿಡತ್ತೆ. ನೋಡಿ ಗಟ್ಟಿ ಆಗ್ತಾ ಇದೆ ಇದೇ ಥರನೇ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡ್ತಾ ಮಾಡ್ತಾ ಕೈ ಆಡ್ತಾ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಈ ಥರ ಕೈ ಆಡ್ತಾನೆ ಇರಬೇಕು. ಒಂದು ಮುದ್ದೆ ರೀತಿ ಆಗೋವರೆಗೂ ನಾವು ಕೈ ಆಡ್ತಾನೆ ಇರಬೇಕು. ಇದು ಕಂಪ್ಲೀಟಾಗಿ ಬೆಂದ ನಂತರ ನೋಡಿ ನೋಡಿ ಈ ರೀತಿ ಆಗಿದೆ. ಸೊ ಇದು ತಣ್ಣಗಾಗಿದೆ, ಪೂರ್ತಿ ತಣ್ಣಗಾದ ನಂತರ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕ ಬಾಲ್ ಸೈಜ್ ತೊಗೊಂಡು ಉಂಡೆ ತೊಗೊಂಡು ಅದನ್ನು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಈ ಥರ ತೂತೊಡೆ ಥರ ಶೇಪ್ ಕೊಟ್ಕೋಬೇಕಾಗತ್ತೆ. ಸೊ ನೋಡಿ ನಾನು ಎಲ್ಲನೂ ಅದೇ ಥರ ಮಾಡ್ಕೋತಾ ಇದ್ದೀನಿ. ಒಂದು 6 ರಿಂದ 7 ಉಂಡೆ ಆಗುತ್ತೆ ಈ ಥರ ಮೆದು ವಡೆ ಆಗುತ್ತೆ. ಸೊ ನೋಡಿ ನಾನು ಮಾಡ್ಕೋತಾ ಇದ್ದೀನಿ, ನೀವು ಇದೇ ಥರ ಮನೇಲಿ ಮಾಡ್ಕೊಳ್ಳಿ. ತುಂಬ ದಪ್ಪ ಮಾಡ್ಕೋಬೇಡಿ, ಸ್ವಲ್ಪ ಚಿಕ್ಕಕ್ಕೆ ಮಾಡ್ಕೊಳ್ಳಿ, ಇಲ್ಲ ಒಳಗಡೆ ಎಲ್ಲ ಫ್ರೈ ಆಗೋದಿಲ್ಲ. ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆತ್ತಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ತಾ ಇದ್ದೀನಿ. ನಾನು ತಗೊಂಡಿರೋ ಹಿಟ್ಟಿಗೆ 6 ವಡೆ ಆಗಿದೆ. ಸೊ ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಅದು ಗುಳ್ಳೆ ಮೇಲೆ ಗುಳ್ಳೆ ಬರೋದು ಕಡಿಮೆ ಆಗೋವರೆಗೂ ನಾವು ಕೈ ಆಡಲಿಕ್ಕೆ ಹೋಗಬಾರ್ದು. ಗುಳ್ಳೆ ಬರೋದು ಕಡಿಮೆ ಆದ ನಂತರ ನೋಡಿ ಈ ಥರ ಕೈ ಆಡ್ಕೋಬೇಕಾಗತ್ತೆ. ಸೊ ಇದನ್ನು ತಿರುವೆ ಹಾಕಿದ್ಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಇದೇ ಥರ ಎಲ್ಲ ವಡೆನೂ ಕರ್ಕೋಬೇಕಾಗತ್ತೆ. ನೋಡಿ ನೋಡ್ತಾ ಇದ್ದೀರಲ್ಲ, ತುಂಬ ಕ್ರಿಸ್ಪಿಯಾಗಿರುತ್ತೆ ಮೇಲೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ನೋಡಿ ಇದೇ ಥರ ಹಿಟ್ಟು ನೆನೆ ಹಾಕಿಲ್ವಲ್ಲ, ಬೇಳೆ ನೆನೆ ಹಾಕಿಲ್ವಲ್ಲ, ಏನು ಮಾಡ್ಕೊಳ್ಳೋದು ಸ್ನ್ಯಾಕ್ಸ್ಗೆ ಅಂತ ಯೋಚನೆ ಮಾಡ್ತಿದ್ದವರು. ಸೊ ನೋಡಿ ಏನು ನೆನೆ ಹಾಕೋದು ಬೇಡ, ಡೈರೆಕ್ಟಾಗಿ ಇಮ್ಮಿಡಿಯೇಟಾಗಿ ಆಗೋಗುತ್ತೆ. ಸೊ ನೋಡಿ ಎಲ್ಲನೂ ಕರ್ಕೊಂಡಿದ್ದೀನಿ, ಈಗ ಇದೇ ಥರನೇ ಕರ್ಕೋತಾ ಇದ್ದೀನಿ. ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ, ಇವಾಗ ತೆಗಿತಾ ಇದ್ದೀನಿ. ಕಾಫಿ ಜೊತೆಗೆ ಟೀ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಚಟ್ನಿ ರೆಡಿ ಮಾಡಿಕೊಂಡ್ರೆ ನೋಡಿ ಮೆದು ವಡ ಅಥವಾ ತೂತು ವಡ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.